ಸಲ ಇದೇ ಜಾಗದಲ್ಲಿ ಒಂದು ಬಾಳೆಗೊನೆ ಬಂದಿತ್ತು, ಸುಮಾರು 343 ಹಣ್ಣುಗಳು ಬಂದಿತ್ತು ಕಾಯಿ. ಈ ಸಲ ಅದರ ಪಕ್ಕದಲ್ಲಿ 3 ಮರಿಗಳು ಇದ್ದು ಒಂದು ಬಾಳೆಗೊನೆಯಲ್ಲಿ ಈಗಾಗಲೇ 250-280 ಕಾಯಿಗಳು ಬರ್ತಾಯಿದೆ, ಅದು ಬೆಳೀತಾ ಇದೆ. ಅದು ಬಾಗಬಾರ್ದು ಅಂತ ಅದನ್ನು ಆ ಕಡೆ ಕಟ್ಟಿದ್ದೀವಿ. ಈಗ ಇದಕ್ಕೆ ಅಡ್ಡ ಬರುವಂಥ ಕೆಲವು ಎಲೆಗಳನ್ನು ಕಟ್ ಮಾಡಿ ಈ ಥರ ಊಟಕ್ಕೆ ಬಳಸ್ಕೊಳ್ಳೋಕ್ಕಾಗೋದನ್ನು ಇದನ್ನು ಕಟ್ ಮಾಡಿಬಿಟ್ಟು ನಾವು ಬಳಸ್ಕೋಬೋದು. ಈಗ ಇನ್ನೂ ದೊಡ್ಡದಾದಮೇಲೆ ಅದಕ್ಕೆ ಇನ್ನೂ ಸ್ವಲ್ಪ ಸಪೋರ್ಟ್ ಕೊಡಬೇಕಾಗ್ತದೆ. ಸೊ ಇದರಲ್ಲಿ ಈ ಬಾಳೆ ಎಲೆನ ಈ ರೀತಿ ಕತ್ತರಿಸ್ಬಿಟ್ಟು ಹೇಗೆ ಬೇಕು ಹಾಗೆ ನಾವು ಬಳಸ್ಕೋಬೋದು. ಬಾಳೆ ಎಲೆಯಲ್ಲಿ ಉಪ್ಪಿಟ್ಟಿಗೆ, ತಿಂಡಿಗೆ, ಬೆಳಿಗ್ಗೆ ಉಪಹಾರಕ್ಕೆ ಬಳಸ್ಕೋಬೋದು. ಸೊ ಇದನ್ನು ನಷ್ಟ ಮಾಡೋಷ್ಟಿಲ್ಲ. ಇದಲ್ಲದೆ ಈ ತುದಿನಲ್ಲಿ ಬೆಳೀತಾ ಇದೆ ನೋಡಿ, ಇದು ಇನ್ನೂ ತುಂಬ ಬೆಳೆದ ಮೇಲೆ ಇದ್ರ ಚಿಕ್ಕ ತುದಿ ಬರುತ್ತೆ ದೇವಸ್ಥಾನದ ಕಲುಷದ ಥರ. ಅದನ್ನು ಕಟ್ ಮಾಡಿ ಸಣ್ಣ ಹಚ್ಚಿಬಿಟ್ಟು ಅದರಲ್ಲಿ ಕೋಸುಗಡ್ಡೆ ಪಲ್ಯ ಮಾಡ್ದಂಗೆ ಮಾಡ್ಬೋದು, ಭಾಳ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹುಳಿ ಖಾರ ಜಾಸ್ತಿ ಹಾಕಬೇಕು, ಭಾಳ ರುಚಿಕಟ್ಟಾಗಿರುತ್ತೆ. ಇನ್ನು ಬೆಳೆದ ಮೇಲೆ ಇದನ್ನು ಇಲ್ಲಿ ಕಟ್ ಮಾಡಿಬಿಡ್ಬೇಕು, ಈ ನಂತರ ಹಣ್ಣುಗಳು ಬರಲ್ಲ. ಸೊ ಇದು ಬೆಳ್ಕೊಂಡು ಹೋಗುತ್ತೆ ಹೀಗೆ. ಈಗ 3 ಗೊನೆ ಒಂದರಲ್ಲಿ ಮಾತ್ರ ಬಂದಿದೆ, ಇನ್ನೂ 2 ಗೊನೆ ಬರಬೇಕಾಗ್ತಿದೆ. ಬಂದರೆ ಇದಕ್ಕೆ ಒಂದು ಸಪೋರ್ಟಾಗಿ ಆ್ಯಂಗಲ್ ಕೊಡಬೇಕಾಗುತ್ತೆ. ಸೊ ಇದಲ್ಲದೆ ಇದರ ಪಕ್ಕದಲ್ಲಿ ಇನ್ನೂ 4 ಬಾಳೆ ಸಸಿಗಳು ಬೆಳೀತಾ ಇದೆ, ಒಂದು ಈಗಾಗಲೇ ಸ್ವಲ್ಪ ದೊಡ್ಡದಾಗಿದೆ. ಈ ಥರ ಚೆನ್ನಾಗಿ ಬೆಳೆದರೆ ಒಂದು ಮೂಲೆಯಲ್ಲಿ, ಇದು ದೇವ ಮೂಲೆ, ಇಲ್ಲಿ ಸಾಕಷ್ಟು ನೀರಿನ ವ್ಯವಸ್ಥೆ ಇದೆ, ಚೆನ್ನಾಗಿ ಬೆಳೆಯುತ್ತೆ.